ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಗೂಂಡಾ ಪದ ಬಳಕೆ ಮಾಡಿದ್ದ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಸಿಡಿದೆದ್ದಿದ್ದಾರೆ ಬಿಜೆಪಿ ನಾಯಕರು. ಕೇಂದ್ರ ಗೃಹ ಸಚಿವರನ್ನ ಗೃಹ ಸಚಿವ ಅಮಿತ್ ಶಾ ಅವರನ್ನ ಗೂಂಡಾ ಅನ್ನೋ ಪದ ಬಳಕೆ ಮಾಡಿದ್ದ ಮಾಜಿ ಶಾಸಕ ಯತೀಂದ್ರ ವಿರುದ್ಧ ಸಿಡಿದಿದ್ದಾರೆ ಈಗ ಬಿಜೆಪಿ ನಾಯಕರು. ಯತೀಂದ್ರಾಗೆ ಹತಾಶೆ ಬುದ್ಧಿಭ್ರಮಣೆಯಾಗಿದೆ, ಯತೀಂದ್ರಾಗೆ ಜ್ಞಾನ ಕಡಿಮೆ ಇದೆ, ಅಪ್ಪನ ಹೆಸರ ಮೇಲೆ ಅಧಿಕಾರಕ್ಕೆ ಬಂದವರೆಲ್ಲ ಹೀಗೆ ಯತೀಂದ್ರ ಕ್ಷಮೆ ಕೇಳಬೇಕು ಅಂತೆಲ್ಲ ಬಿಜೆಪಿಗರು ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯನವರ ಮಗ ಅನ್ನೋ ಕಾರಣಕ್ಕೋಸ್ಕರ ಯತೀಂದ್ರ ಅವರು ರಾಷ್ಟ್ರ ನಾಯಕರ ಬಗ್ಗೆ ಮಾತಾಡ್ಬಿಟ್ರೆ ನಾನು ದೊಡ್ಡ ವ್ಯಕ್ತಿ ಆಗೋತೀನಿ, ಹತಾಶ ಮನೋಭಾವ, ಬುದ್ಧಿ ಭ್ರಮಣೆ, ಇಮ್ಮೆಚ್ಯೂರಿಟಿ ಅಂದರೆ ಅವ್ರಿಗೆ ಜ್ಞಾನ ಕಡಿಮೆ, ಅವ್ರ ಬಗ್ಗೆ ಬಿಜೆಪಿ ದೂರನ್ನ ದಾಖಲು ಮಾಡ್ತೈತೆ. ಅಪ್ಪನ ಹೆಸರ ಮೇಲೆ ರಾಜಕಾರಣಕ್ಕೆ ಬರ್ತಾರಲ್ಲ ಅವರೆಲ್ಲ ಹಿಂಗೆ ಮಾತಾಡ್ತಾರೆ. ಸಂಘಟನೆ ಕಾರ್ಯಕರ್ತನಾಗಿ ಪೋಸ್ಟ್ ಹೊಡೆದಿದ್ದಾರೆ, ಮೈಕ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಮ್ಮ ಗೃಹ ಸಚಿವರು ಬಿಜೆಪಿ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಅವರು 82ನಲ್ಲಿ ಬೂತ್ ಅಧ್ಯಕ್ಷರಾಗಿದ್ದರು. ಅವಾಗ ಇವ್ರ ತಂದೆ MLA ಆಗಿರಲಿಲ್ಲ. ಅಪ್ಪನ ಅಧಿಕಾರದ ಬಲದ ಮೇಲೆ, ಅದೇ ಅಪ್ಪನ ಹಣದ ಬಲದ ಮೇಲೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದವರಿಗೆ ಕೆಳಹಂತದಿಂದ ಹೋರಾಟ ಮಾಡಿ ರಾಜಕೀಯ ನಾಯಕರಾಗಿರ್ತಕ್ಕಂಥವರ ಕಷ್ಟ ತಿಳಿಯೋಕ್ಕಾದರೂ ಹೇಗೆ ಸಾಧ್ಯ? ಮಾಜಿ ಶಾಸಕರು ಡಾಕ್ಟರ್ ಯತೀಂದ್ರ ಅವರು ಏನೊಂದು ಕೀಳುಮಟ್ಟದ ಹೇಳಿಕೆ! ಒಂದು ರಾಜಕೀಯದಲ್ಲಿ ಒಂದು ಮಾತಿನ ಮೇಲೆ, ನಡವಳಿಕೆ ಮೇಲೆ ಒಂದು ನಿಯಂತ್ರಣ ಇರಬೇಕು, ಲಕ್ಷ್ಮಣ ರೇಖೆ ಇರುತ್ತೆ. ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರ, ಈ ಕೂಡಲೇ ಅವರು ಕ್ಷಮೆಯನ್ನ ಯಾಚನೆ ಮಾಡಬೇಕು, ತಕ್ಷಣ ಹೇಳಿಕೆಯನ್ನ ಹಿಂದೆ ಪಡಿಬೇಕು. ಬೈಗಳಿಂದ ರಾಜಕಾರಣ ಮಾಡುವುದಿದ್ರೆ ಭಾರಿ ಜನ ರಾಜಕಾರಣ ಮಾಡಬೇಕಿತ್ತು ಈ ದೇಶದಲ್ಲಿ. ಬಾಯಿ ಬಿಟ್ಟರೆ ಕೆಟ್ಟ ಮಾತುಗಳನ್ನೇ ಮಾತಾಡಿ ಒಂದು ರೀತಿಯಲ್ಲಿ ಪ್ರಚಾರ ಗಿಟ್ಟಿಸಿದ ರಾಜಕಾರಣಿಗಳನ್ನು ಕಂಡಿದ್ದೇವೆ. ಅವರ ಸಾಲಿಗೆ ಈ ಯತೀಂದ್ರ ಸಿದ್ದರಾಮಯ್ಯ ಕೂಡ ಸೇರಿರುವಂಥದ್ದು ದುರ್ದೈವ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಾಯಿಗೆ ಬಂದಾಗೆ ಮಾತಾಡಿ ನಾನು ಭಾರಿ ದೊಡ್ಡ ರಾಜಕಾರಣಿ ಆಗ್ತೇನೆ ಅಂತ ಹೇಳುವಂಥದ್ದನ್ನು ತಿಳ್ಕೊಂಡ್ರೆ ಅದು ಅವರಿಗೆ ರಾಜಕಾರಣದ ಕೊನೆಯ ಒಂದು ಮೊಳೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸಹಜವಾಗಿ ಚುನಾವಣೆ ಸಂದರ್ಭದಲ್ಲಿ ಆದರೆ ವೈಯಕ್ತಿಕವಾದ ಟೀಕೆ ಯಾಕೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇವರು ಯಾರೋ ಒಬ್ಬ ವ್ಯಕ್ತಿಯನ್ನ ಗುಂಡಾ ಅನ್ಬಿಟ್ರೆ, ಗುಂಡಾ ವರ್ತನೆ ಅಂತನ್ಬಿಟ್ರೆ ಕಾನೂನಾತ್ಮಕವಾಗಿ ಅದು ನಿಜಾನ ಸುಳ್ಳ, ತಮ್ಮ ಮಾತಿನ ಪರಿಣಾಮ ಏನಾಗುತ್ತೆ, ಯಾವ ರೀತಿ ಜನರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ, ಇದೆಲ್ಲವನ್ನು ಕೂಡ ರಾಜಕೀಯದಲ್ಲಿ ಕಲ್ತ್ಕೋಬೇಕು. ಅನುಭವ ಯಾವತ್ತು ಪಾಠವನ್ನು ಹೇಳ್ಕೊಡುತ್ತೆ. ಈಗ ಇವ್ರು ಆಡಿರ್ತಕ್ಕಂಥ ಮಾತನ್ನು ಖುದ್ದು ಇವರ ತಂದೆಯವರು ಒಪ್ತಾರಾ? ಸರಿ, ಜಂಟಿಯಾಗಿ ಪ್ರಚಾರಕ್ಕೆ ಹೋಗ್ತೇವೆ. ಈಗ ಸಮನ್ವಯ ಸಮಿತಿ ಆಯಿತು, ರಾಜ್ಯಾದ್ಯಂತ JDS ನಾಯಕರು ಜಂಟಿಯಾಗಿ ಪ್ರಚಾರ ಮಾಡ್ತೀರಾ? ದೇವೇಗೌಡರು, ಅಮಿತ್ ಶಾ, ಮೋದಿ ಎಲ್ಲ ಒಟ್ಟಿಗೆ ವೇದಿಕೆ ಹಂಚ್ಕೋತೀರಿ, ಯಾವ ರೀತಿ ಸರ್? ಸನ್ಮಾನ್ಯ ದೇವೇಗೌಡಜಿಯವರು, ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು, ನಾವು ಎಲ್ಲರೂ ಕೂಡ ನಿನ್ನೆ ಮೊನ್ನೆ ಮೈಸೂರಿನಲ್ಲಿ ಒಟ್ಟಿಗೆ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ನಾನು ಕೂಡ